रे कंडक्टर लास्ट स्टॉप बंद आयतो एंट्री मास्तीरा इला कण्डल कामेंट्री को आंटी ऐनमार निम्मे प्रीति अंदक आ नोट मेले ई लव यू अंत नन को अब प्रीति ऊट कारण आदन यार प्रीति अंतर अंद्रे विनायक नन प्रीति अरदल अब नृदय बंद मन इन्सिडेंट मन नोवाग्रे ऐम रियली सॉरी प्लीज निम्स निंतकोळ्ळि मनेयल्लि नम्म तंदे नन्न मद्वे बग्गे मातड्तिद्दारे ओळ्ळेदायितल्ल निम्गे ओळ्ळे हुडुग सिगलि निम्म बदुकु बंगार आगलि अंत हारैस्तीनि निम्म मद्वे दिवस नानु बरक्कागुत्तो इल्वो अवत्तु नैट् शिफ्ट् इद्रू इरबहुदु एनिवेस् ओळ्ळेदागलि नानु बर्तीनि निंतकोळ्ळि एनु पोसुक पोसुक अंत होग्बिडतीरल्ल री ನಾನು ಒಬ್ಬ ಸರ್ಕಾರಿ ನೌಕರ ನಿಮ್ಮ ಹಾಗೆ ಶ್ರೀಮಂತ ಅಲ್ಲ ಏನೇನೋ ಹೇಳಿ ಮಾತ್ ಮರ್ಸಿ ಎಸ್ಕೇಪ್ ಆಗಬೇಡಿ ಇವತ್ತ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ವಿನಾಯಕ್ ನಾನು ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಪ್ಲೀಸ್ ಪ್ಲೀಸ್ ಒಪ್ಪಿಕೊಳ್ಳಿ ರೀ ನನಗೂ ನಿಮಗೂ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗಲ್ಲ ಅಂಬರದಲ್ಲಿ ಬೆಳೆಯುವ ಚಪ್ಪರದ ಅವರೆಕಾಯಿ ನೀವು ನೆಲದೊಳಗೆ ಬೆಳೆಯುವ ಕಡಲೆಕಾಯಿ ನಾನು ಎರಡು ಒಂದೇ ರೀತಿ ಬೆಳೆಯಕ್ಕೆ ಸಾಧ್ಯನಾ हाल कई तोड़ोट हालू गति नान सूम्ने बरदि नोड़ो यू मुख्य अल प्रीति अस्टे मुख्य प्रीत हृदय यू समस्या अलवे अल री मतने आड़क चंद कंद अस्टे बदको अंत बंदा अदर अर्थने बेरे वास्तव बेरे अद्र बे योचने योचने निम्हे कल्पने जीवन इष्ट अल्वा जीवन वास्तव प्रीति कल्पने अर्थम हुड़ग बंगार बंगार मन नोड़ी शाम्भट्रे जीवन बंडी सरागवा सकुअ्रे आंडिय नोग के कटो एरू एत सम समे आ बंडी सल स्ट्रक आगे बंडी बिजे हूँ हमबिडबू अदे नेवल के सरिया हुड़गन हूड़क अंत संबंध नान रीतल इला नन कालती संबंध बैठे डीटेल के अंत अदे खर्च करे कूड़ा वेस्ट आगते निम्ब करे समय निम्ब श्रम निम्बनर्जी इू वेस्ट आगबार्ड वे हुड़गन हूड़क काल ओके थैंक यू थैंक यू।
ಮಗಳಿಗೆ ಮದುವೆ ಮಾಡಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದೀರಾ? ಭೂಬಂಗಾರ, ನನ್ನ ಹಠನೇ ನನ್ನನ್ನು ಈ ಲೆವೆಲ್ಗೆ ತಂದಿರೋದು. ಒಳ್ಳೇದಕ್ಕೆ ಹಠ ಇದ್ರೆ ಖಂಡಿತ ಗೆದ್ದೇ ಗೆಲ್ಲುತ್ತೆ. ಈಗ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ, ಬ್ರೋಕರ್ಸ್ಗೂ ಹೇಳಿದ್ದೀನಿ, ನೀನು ಅಷ್ಟೇ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡು ಫೋನ್ ಮಾಡಿ, ಒಬ್ಬ ಹುಡುಗನ ಹುಡುಕೊಡಿ ಅಂತ. ಒಟ್ಟಿನಲ್ಲಿ ಯಾರೋ ಒಬ್ರು ನನ್ನ ಮಗಳಿಗೆ ಒಳ್ಳೆ ಗಂಡನ ಹುಡುಕೊಟ್ರೆ ಸಾಕು, ಚಿನ್ನದಂತ ನನ್ನ ಮಗಳಿಗೆ ಬಂಗಾರದಂತ ಮನೆ. ಇಷ್ಟೊಂದು ಅವಸರ ಮಾಡೋದು ಸರಿಯಲ್ಲ ಅನ್ಸುತ್ತೆ. ನಾವೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಕಾವ್ಯನನ್ನು ಒಂದು ಮಾತು ಕೇಳೋಣ. ನಾಚಿಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳಲ್ಲ, ಇನ್ನೇನು ಸಮಸ್ಯೆ? ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ, ಆದರೆ ಯಾವುದಕ್ಕೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ವಲ್ಲ. ಆಗಲಿ, ಅದು ಒಂದು ಪ್ರಯತ್ನ ಮಾಡೇ ಬಿಡೋಣ. ನಾನೀಗ ಕಾವ್ಯಂಗೆ ಫೋನ್ ಮಾಡಿಬಿಡ್ತೀನಿ. ಬಂದೇ ಬಿಟ್ಲ ಕಾವ್ಯ ಪುಟ್ಟ, ಬಾ 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 ಬಾ. ಬರೀ ಫೋನಲ್ಲಿ ಆಡಿಯೋ ಕೇಳೋದು ಚೆನ್ನಾಗಿರಲ್ಲ ಅಂತ ಲೈವ್ ಆಗಿ ಮದುವೆ ಹೆಣ್ಣು ಪ್ರತ್ಯಕ್ಷ ಆಗೇ ಬಿಟ್ಲು. ಪುಟ, ನಾನೀಗ ನಿನ್ನ ಮದುವೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನೀನೇನಂತೀಯ? ನಾಚಿಕೆ ಗೀಚಿಗೆ ಪಟ್ಕೊಳ್ಳದೆ ನಿನಗೆ ಏನು ಅನ್ಸುತ್ತೆ ಅದನ್ನು ಹೇಳು. ಹೇಳಮ್ಮ, ನಾಚಿಕೆ ಅನ್ನೋದು ಸರಿಯಾಗಿ ಅರ್ಥ ಆದರೆ ಅದು ಒಳ್ಳೆ ಸುದ್ದಿ ಕೊಡುತ್ತೆ. ಅದೇ ಬೇರೆ ರೀತಿಯಲ್ಲಿ ಅರ್ಥ ಆದರೆ ಜೀವನ ಪೂರ್ತಿ ಒಳ್ಳೆ ಸುದ್ದಿ ಕೇಳೋದಕ್ಕಾಗಲ್ಲ. ಓಹೋ, ಅವತ್ತು ನಿನ್ನ ನಾಚಿಕೆನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಗಂಡನಾಗಿ ಸಿಕ್ಬಿಟ್ಟೆ, ನಿನ್ನ ಬದುಕು ಹಾಳಾಗಿ ಹೋಯ್ತು ಅಂತ ನಿನ್ನ ಮಗಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ನೋಡಮ್ಮ, ಹೆಣ್ಣಿಗೆ ಮದುವೆ ಅನ್ನೋದು ಎರಡನೇ ಜನ್ಮ ಇದ್ದಾಗ ಇಲ್ಲೇ ಅವಳು ಸರಿಯಾದ ನಿರ್ಧಾರ ತಗೋಬೇಕಾಗಿರೋದು. ಎಡವಿದ ಮೇಲೆ ಎಚ್ಚರ ವಹಿಸಿದ್ರೆ ಏನು ಪ್ರಯೋಜನ ಇಲ್ಲ. ಹೇಳಮ್ಮ ಹೇಳು, ಏನು ನಿನ್ನ ನಿರ್ಧಾರ, ಏನು ನಿನ್ನ ಆಸೆ? ಕಾವ್ಯ, ನಾವು ನಿನ್ನ ಹೆತ್ತವರು, ನಮ್ಮ ಹತ್ರ ಯಾಕೆ ನಾಚಿಕೆ? ನಾವು ಏನು ಅನ್ಕೊಳ್ಳೋದಿಲ್ಲ. ಅದರಲ್ಲೂ ನಿಮ್ಮ ಡ್ಯಾಡ್ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅವರಂತ ಡ್ಯಾಡ್ನ ಪಡ್ಕೊಳ್ಳೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ? ಚಿಂತೆ ಮಾಡಬೇಡ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳು. ಡ್ಯಾಡಿ, ನನಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನೋ ಪುಟ್ಟ, ನೋ, ಆ ಮಾತೇ ಇಲ್ಲ. ನೀನು ಮದುವೆ ಆಗಲೇಬೇಕು. ಮದುವೆ ನಿನಗೆ ಈಗಲೇ ಇಷ್ಟ ಇಲ್ವೋ ಅಥವಾ ಇಷ್ಟನೇ ಇಲ್ವೋ? ಡ್ಯಾಡಿ, ನನಗೆ ಈಗಲೇ. ಅಪ್ಪಾಜಿ, ಅವಳಿಗೆ ಇಷ್ಟು ಬೇಗ ಮದುವೆ ಬೇಡ ಅಂದರೆ ಬೇಡ ಬಿಡಿ ಪಾಪ, ಸುಮ್ಮನೆ ಯಾಕೆ ಬಲವಂತ ಮಾಡ್ತೀರಾ? ಅದು ಅಲ್ಲದೆ ಈಗ ತಾನೇ ಹೋಗಿ ಮುಟ್ಸಿದ್ದಾಳೆ, ಅವಳಿಗೆ ಇಷ್ಟು ಬೇಗ ಸಂಸಾರದ ಜವಾಬ್ದಾರಿ ಇಷ್ಟ ಇಲ್ಲ ಅನ್ಸುತ್ತೆ. ಅದು ಅಲ್ಲದೆ ಕಾವ್ಯ ಈ ಮನೆ ಬಿಟ್ಟು ಹೋಗೋಳೆ, ಆದರೆ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ನಗ್ನಗ್ತಾ ಇರಲಿ ಬಿಡಿ ಅಪ್ಪಾಜಿ. ಅವಳಿಗೆ ಯಾವಾಗ ನಮ್ಮ ಪ್ರೀತಿ ಬೋರ್ ಆಗುತ್ತೋ, ಬೇರೆ ಪ್ರೀತಿ ಬೇಕು ಅನ್ಸುತ್ತೋ, ಅವಾಗ ಮದುವೆ ಮಾಡಿದ್ರಾಯ್ತು. ಇದಕ್ಕೆ ನೀವೇನಂತೀರ ಅಪ್ಪಾಜಿ? ನಾನು ಹೇಳೋದಿರಲಿ, ಈಗ ನೀನು ಏನು ಅಂತ ಹೇಳಬೇಕು. ಕಾವ್ಯಗೆ ಈಗ ಮದುವೆ ಮಾಡೋದು ಬೇಡ ಅಲ್ವಾ? ಹಾ, ಅವಳಿಗೆ ಬೇಡ ಅಂದರೆ ಬೇಡ. ಹಾಗಾದ್ರೆ ನೀನು ಮದುವೆ ಆಗ್ತೀಯಾ? ನನಗೆ ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಲೇಬೇಕು, ಅದನ್ನು ನಾನು ಕಣ್ಣು ತುಂಬ ನೋಡಲೇಬೇಕು, ಇದು ನನ್ನ ಆಸೆ. ಹೇಳು, ನೀನು ಮದುವೆ ಆಗ್ತೀಯಾ? ನೀನು ಹೂ ಅಂದರೆ ಈ ಕ್ಷಣದಿಂದಲೇ ಹುಡುಗಿ ಹುಡುಕಕ್ಕೆ ಶುರು ಮಾಡಿಬಿಡ್ತೀನಿ. ಹೇಳು ಹೂನ. ಅಪ್ಪಾಜಿ, ನೀವು ಇದ್ದಕ್ಕಿದ್ದಾಗೆ ಮದುವೆ ಅಂದರೆ ನಾನೇನು ಹೇಳಲಿ? ನನಗೆ ಮದುವೆನಾ?
ಅಪ್ಪಾಜಿ ನನಗೆ ಒಂದಿನ ಟೈಮ್ ಕೊಡಿ. ಏನು ಹುಡುಗಿನ ಕರ್ಕೊಂಡು ಬಂದು ನಮಗೆ ತೋರಿಸ್ಬಿಡ್ತೀಯಾ? ಅಲ್ಲ ಅಪ್ಪಾಜಿ, ನನ್ನ ನಿರ್ಧಾರ ಹೇಳೋಕೆ ಅಟ್ಲೀಸ್ಟ್ ನಾಳೆವರೆಗೂ ಅವಕಾಶ ಮಾಡಿಕೊಡಿ. ಅಲ್ಲಪ್ಪ, ನೀನು ನಿರ್ಧಾರ ಹೇಳೋಕೆ ಒಂದಿನ ಟೈಮ್ ತಗೊಂಡ್ರೆ ಇನ್ನು ಮದುವೆಗೆ ಎಷ್ಟು ದಿನ ಟೈಮ್ ತಗೋತೀಯಪ್ಪ? ನನಗೆ ಹೆಚ್ಚು ದಿನ ಕಾಯಕ್ಕಾಗಲ್ಲ. ಶುಭ ಕಾರ್ಯ ಅತಿ ಶೀಘ್ರದಲ್ಲಿ ನಡೆದು ಬಿಡಬೇಕು. ಮದುವೆಯ ಕರೆಯೋಲೆ, ಹೊಚ್ಚ ಹೊಸ ಧಾರಾವಾಹಿ ಅತಿ ಶೀಘ್ರದಲ್ಲಿ ನಿಮ್ಮ ಈ ಟಿವಿ ಕನ್ನಡದಲ್ಲಿ ಅಂತ ಬರುತ್ತಲ್ಲ, ಹಾಗೆ ನನ್ನ ಜೀವನದ ಚಾನೆಲ್ನಲ್ಲಿ ಬಂದುಬಿಡಬೇಕು. ಅಷ್ಟೇ ಅಷ್ಟೇ. ನಾಳೆ ಇದೇ ಟೈಮ್ಗೆ ಇದೇ ಜಾಗ ನಿನ್ನ ನಿರ್ಧಾರಕ್ಕೆ ಕಾಯ್ತಾ ಇರ್ತೀನಿ. ನಾಳೆವರೆಗೂ ಟೆನ್ಷನ್ ಕೊಟ್ಬಿಟ್ಟಿಲ್ಲಪ್ಪ. ಈ ಡೆಲಿವರಿ ಆಗಬೇಕಾದ್ರೆ ಹೊರಗಡೆ ನಿಂತು ಒದ್ದಾಡ್ತಾ ಇರ್ತಾರಲ್ಲ, ಆ ಟೆನ್ಷನ್ಗಿಂತ ಈ ಟೆನ್ಷನ್ ಜಾಸ್ತಿ. ಏನ್ ಮಾಡೋಕ್ಕಾಗತ್ತೆ? ಅಂಥ ಒಂದು ಸಂಭ್ರಮ ನೋಡಬೇಕು ಅಂದ್ರೆ ಇಂಥ ಸಂಕಟ ಅನುಭವಿಸ್ಲೇಬೇಕು. ಹಂಗರ ಆ ಕಾಫಿ ತಣ್ಣಗಾಗೋಯ್ತು, ನನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಬೇಕು. ಗುಡ್ ಲಕ್, ನಾಳೆ ಒಳ್ಳೆ ನಿರ್ಧಾರ ತಗೊಳ್ಳೋ ಬುದ್ಧಿ ನಿನಗೆ ಬರಲಿ. ಮದ್ವೆ ಆಗಲ್ಲ, ಕೊನೆವರೆಗೂ ಹೀಗೆ ಇರ್ತೀನಿ ಅಂತ ನಾನು ಹೇಳದ್ನಾ? ಹಾಗೆಲ್ಲ ನಾನು ಹೇಳಲ್ಲ. ರತ್ನ ಚಿಕ್ಕಮ್ಮನ್ ನೋಡಿ ಒಂಟಿ ಜಿನ ಏನು ಅಂತ ತಿಳ್ಕೊಂಡಿದ್ದೀನಿ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಮದ್ವೆ ಆಗ್ಲೇಬೇಕು, ಸಂಸಾರ ನಡೆಸ್ಲೇಬೇಕು. ಹೆಣ್ಣು ಅಂದ್ಮೇಲೆ ಮದ್ವೆ ಆಗಿ ಮಕ್ಕಳನ್ನ ಹೇರ್ಬೇಕು, ಆಗ್ಲೇ ಅವಳು ಪರಿಪೂರ್ಣ ಅಂತ ಅನ್ಸೋದು, ಹೆಣ್ಣಿನ ಜನ್ಮ ಸಾಧಕ ಅಂತ ಅನ್ಸೋದು. ಅಂದ್ರೆ ನಾನು ಪರಿಪೂರ್ಣ ಅಲ್ಲ, ನನ್ನ ಜೀವನ ಸಾರ್ಥಕ ಅಲ್ಲ ಅಲ್ವಾ? ನೋಡಿ ಚಿಕ್ಕಮ್ಮ, ನಾನು ಇವಾಗ ಹೇಳ್ತಿದ್ದ ಮಾತನ್ನೇ ನಮ್ಮಮ್ಮ ನನಗೆ ಹೇಳ್ತಿದ್ದು, ಅಷ್ಟೇ ನನಗೆ ಗೊತ್ತಿರೋದು, ಬೇರೆ ನನಗೆ ಗೊತ್ತಿಲ್ಲ. ನೋಡಿ, ನಾನು ಮದುವೆ ಆಗೆ ಆಗ್ತೀನಿ. ಹ್ಮ್, ಆಗ್ತೀಯ. ಬರೋ ಗಂಡುಗಳನ್ನೆಲ್ಲ ಬೇಡ ಬೇಡ ಅಂತ ಹೇಳ್ತಿದ್ರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆದಂಗೆ. ಹಾಗಂತ ಇಷ್ಟ ಇಲ್ದಿರೋನ್ನ ಮದುವೆ ಆಗಕ್ಕಾಗತ್ತಾ? ಕೊನೆ ತನಕ ಜಿನ್ನ ಮಾಡೋಳು ನಾನು, ನೀವಲ್ಲ. ಏಯ್, ನಮ್ ತಂದೆ ತಾಯಿ ನೋಡಿದ ಹುಡುಗನ್ ನಾನ್ ಮದ್ವೆ ಆಗ್ಲಿಲ್ಲ, ಈಗ ನಾನ್ ಸುಖವಾಗಿಲ್ವೇನೆ? ಅದೆಲ್ಲ ಹಳೆ ಕಾಲ, ಇದ್ ನಿಮ್ ಭ್ರಮೆ ಅಷ್ಟೇ. ಸ್ವಂತ ನಿರ್ಧಾರ ತಗೊಳಕ್ ಆಗದೆ ಇದ್ಮೇಲೆ ಏನ್ ಸುಖ ಇದ್ರೆ ಏನ್ ಪ್ರಯೋಜನ? ನೋಡಿ, ನಿಮ್ ಆಸೆ ನಾನ್ ಮದ್ವೆ ಆಗ್ಬೇಕು ಅಂತಿದ್ರೆ ನನ್ನ ಆಸೆಯಂತೆ ನನ್ ಮದ್ವೆ ನಡಿಬೇಕು. ನಾನ್ ಏನ್ ಅನ್ಕೊಂಡಿದ್ದೀನೋ ಅಂತ ಹುಡುಗ ಅಂತ ಸಂಬಂಧ ಸಿಕ್ಕಿದ್ರೆ ಮಾತ್ರ ನನ್ ಮದ್ವೆ ಆಗೋದು, ಇಲ್ಲ ಅಂದ್ರೆ ಏನೇ? ನೀನು ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ, ಹೆತ್ತವ್ ಸಂಕಟ ನಿನ್ಗೇನೆ ಗೊತ್ತಾಗುತ್ತೆ? ಮೊದ್ಲು ಮಗಳ ಸಂತೋಷದ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಸಂಕಟ ತಾನಾಗೆ ಕಡಿಮೆ ಆಗತ್ತೆ. ಹ್ಮ್, ಹೀಗೆ ಏನಾದ್ರೂ ಒಂದ್ ಮಾತಾಡ್ತಾ ಇರೋ ದೊಡ್ಡವರು ಅನ್ನೋ ಮರ್ಯಾದೆ ಸ್ವಲ್ಪನೂ ಇಲ್ಲ ನಿನ್ಗೆ. ಹೀಗೆ ಆಡ್ತಿದ್ರೆ ಈ ಮನೆ ಮೂಲೆನಲ್ಲಿ ಬಿದ್ದಿರ್ತೀಯ ಅಷ್ಟೇ. ನಮ್ಮ ಮನೇಲಿ ಮೂಲೆಲಿ ಕೂತಿದ್ರು ಪರವಾಗಿಲ್ಲ, ಅತ್ತೆ ಮನೇಲಿ ಮೂಲೆ ಗುಂಪಾಗಕ್ ನನಗಿಷ್ಟ ಇಲ್ಲ. ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸೋದಕ್ಕೆ ನಾನೇನ್ ಕೋಲೆ ಬಸವ ಅಲ್ಲ. ಅತ್ತೆ ಅನ್ನೋ ದರ್ಪ ತೋರ್ಸಿದ್ರೆ ಕೋಲ್ ಇಟ್ಕೊಂಡು ಹಲ್ವಾ ಹಲ್ವಾ ಕೊಡ್ತಾ ಇರೋದೆ. ನೋಡಂಜು, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬಿಡ. ಅತ್ತೆ ಆದವಳಿಗೆ ಸೊಸೆ ಬಗ್ಗೆ ಸಾವಿರಾರು ಕನ್ಸುಗಳಿರುತ್ತೆ. ನೀನ್ ಹೋದ ತಕ್ಷಣ ಅಲ್ಲೆಲ್ಲಾನು ಬದಲಾಗ್ಬೇಕು ಅಂತ ಏನಿಲ್ಲ. ಮೊದ್ಲು ನಾವ್ ಅವ್ರ ದಾರಿನಲ್ಲಿ ನಡಿಬೇಕು, ಆಮೇಲೆ ಅವ್ರನ್ನ ನಮ್ ಕಡೆ ಒಲಿಸ್ಕೋಬೇಕು. ಒಲಿಸ್ಕೊಳಕ್ಕೆ ಇದನ್ ಮಾಟ ಮಂತ್ರ ಅಲ್ಲ, ಸಂಸಾರ. ಸೊಸೆ ಆದವಳಿಗೆ ಆಸೆ ಕನಸುಗಳಿರ್ತವೆ, ನೆನಪಲ್ಲಿ ಇಟ್ಕೊಳ್ಳಿ. ನೀವ್ ಎಷ್ಟ್ ಹೇಳಿದ್ರು ನಂದು ಒಂದೇ ಮಾತು, ನಾನು ಏನ್ ಅನ್ಕೊಂಡಿದ್ದೀನೋ ಹಾಗೆ ಬದುಕೋದು. ನೋಡಿ ರತ್ನ, ನೋಡ ಹೇಗ್ ಮಾತಾಡ್ತಾಳೆ ಅಂತ, ಅವ್ಳ ಡಿಮಾಕ್ ನೋಡೆ. ಇವಳನ್ ಹೇಗ್ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಹಾ.
ಅಂಜಲಿ, ಈಗೇನು ಅತ್ತೆ ಕಾತ ಇಲ್ಲದೇ ಇರೋ ಮನೆ ಇರಬೇಕು, ತಾಯಿ ಮಾತನ್ನ ಕೇಳದೇ ಇರೋ ಹುಡುಗ ಸಿಗಬೇಕು, ಅಷ್ಟೇ ತಾನೆ? ಅಷ್ಟೇ. ನೀನ್ ಅಂದ್ಕೊಂಡ ಹಾಗಿರೋ ಮನೆ, ನೀನ್ ಇಷ್ಟಪಟ್ಟಾಗಿರೋ ಹುಡುಗನ್ನ ನಾನು ಹುಡುಕೊಟ್ರೆ ಒಪ್ಕೋತ್ಯಾ? ಯಾಕೆ ಶಾಕ್ ಆಗ್ತಿದ್ಯಾ? ನೀನ್ ಶಾಕ್ ಆಗಬಾರ್ದು. ನೀನೇನಿದ್ರು ಶಾಕ್ ಕೊಡೋಳು. ಹೇಳು ಅಂಜು, ನಾನು ಹುಡುಕೊಟ್ರೆ ಮದುವೆ ಆಗ್ತೀಯಾ? ಯಾಕೆ ಮದುವೆ ಆಗಲ್ಲ, ಡೆಫಿನೆಟ್ ಆಗಿ ಮದುವೆ ಆಗ್ತೀನಿ. ಅಂತ ಹುಡುಗ, ಅಂತ ಮನೆ ಕಣ್ಮುಂದೆ ಪಾಸ್ ಆಗಿ ಹೋಗ್ತಾ ಇದೆ. ಇದರಲ್ಲಿ ನಾನು ಫೇಲ್ ಆಗಬಾರ್ದು. ಪಾಸ್ ಆಗಬೇಕು ಅಂದರೆ ಕ್ವೆಶ್ಚನ್ ಪೇಪರ್ನ ನಾನೇ ರೆಡಿ ಮಾಡಬೇಕು. ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಕಾವ್ಯ? ಹೋಗಿದ್ಯಾ ಹುಡುಗನ ಹತ್ರ? ಮಾತಾಡ. ಏನಂದ? ಮತ್ತೆ ಹಾಗೆ ಹೇಳಿದ್ರಣ್ಣ, ನನಗೂ ನಿಂಗೂ ಸಂಬಂಧ ಸರಿ ಬರೋದಿಲ್ಲ, ನನ್ನ ಹಿಂದೆ ಬರಬೇಡ ಅಂತ ಹೇಳಿದ್ರು. ಕವಿ, ಹಿಂದೆ ಬರಬೇಡ ಅಂದ್ಮೇಲೆ ಮುಂದೆಯಿಂದ ಬಾ ಅಂತ ತಾನೇ ಅರ್ಥ? ಕಾವ್ಯ, ನೀನು ಇಷ್ಟು ದಿನ ಹಿಂದೆ ಬಿದ್ದು ಪ್ರಯತ್ನ ಮಾಡಿದ್ಯಾ, ಆದರೆ ಪ್ರೀತಿ ಸಿಗಲಿಲ್ಲ. ಇನ್ನು ಮುಂದೆ ಫೇಸ್ ಟು ಫೇಸ್ ಪ್ರಯತ್ನ ಮಾಡು, ಆಗ ಪ್ರೀತಿ ಸಿಗ್ಬೋದು. ಯಾಕೆಂದರೆ ಅದ್ರ ಫೇಸ್ ಯಾವ ಕಡೆ ಇರುತ್ತೆ ಅನ್ನೋದೇ ತಿಳಿಯಲ್ಲ. ನನಗೆ ವಿನಾಯಕ್ನ ಒಪ್ಪಿಸೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಟೈಮ್ ತಗೋ, ಪ್ರಯತ್ನಕ್ಕೆ ವ್ಯಾಲಿಡಿಟಿ ಇಲ್ವಲ್ಲ. ಆದರೆ ಡ್ಯಾಡಿ ಇಬ್ಬರಲ್ಲೊಬ್ರು ಮದುವೆ ಆಗಲೇಬೇಕು ಅಂತಿದ್ದಾರಲ್ಲಣ್ಣ. ಅವ್ರು ಹೇಳ್ತಾರೆ ಕಾವ್ಯ, ಆದರೆ ಅಷ್ಟರಲ್ಲಿ ನಿನ್ನ ಪ್ರೀತಿಲಿ ಸಕ್ಸಸ್ ಆಗು, ಹಾಗೆಲ್ಲ ಸರಿ ಹೋಗುತ್ತೆ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಇದೇನೋ ಹೀಗೆ ಕೇಳ್ತೀಯಾ? ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣ ಕೊಡ್ಲಾ ಹೇಳು. ಅಣ್ಣ ಬಿಡ್ತು ಅನ್ನು, ನನಗೋಸ್ಕರ ನೀನು ನಿನ್ನ ಮದುವೆಗೆ ಒಪ್ಕೋತೀಯಾ? ಹೇಳಣ್ಣ, ಈಗ ನನ್ನ ಪ್ರೀತಿಗೆ ನಿನ್ ಬಿಟ್ಟು ಬೇರೆ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಹೇಳಣ್ಣ. ನಾನು ಮದುವೆಗೆ ಒಪ್ಕೋಬೇಕು ಅಂದರೆ ಒಂದು ಕಂಡೀಷನ್ ಇದೆ. ನನ್ನ ನಿರ್ಧಾರನ ನಾನು ನಾಳೆ ತಿಳಿಸ್ತೀನಿ. ಕಾವ್ಯ, ನಾಳೆ ನಾನು ಒಬ್ಬರನ್ನ ಮೀಟ್ ಮಾಡ್ತೀನಿ, ಅವ್ರನ್ನ ಮೀಟ್ ಮಾಡಿದ್ಮೇಲೆ ನನ್ನ ನಿರ್ಧಾರ ಹೇಳ್ತೀನಿ. ಯಾರಣ್ಣ ಅದು? ನಿನ್ನ ಫ್ರೆಂಡಾ ಇಲ್ಲ ನಿನ್ನ ಯಾರು ಅಂತ ನಾಳೆ ನಾನು ಅಲ್ಲಿಗೆ ಹೋಗ್ತೀನಲ್ಲ, ಅವಾಗ ನನಗೆ ಗೊತ್ತಾಗುತ್ತೆ. ಕೆಲವು ವಿಷಯಗಳು ಸೀಕ್ರೆಟ್ ಆಗಿದ್ರೇ ಅದು ವರ್ಕೌಟ್ ಆಗೋದು. ಅಷ್ಟು ದೇವತೆಗಳು ಕಿವಿಗೆ ಬಿತ್ತು ಅಂತ ಇಟ್ಕೋ, ಎಲ್ಲ ಅಳಿಸೋಗುತ್ತೆ. ನನ್ನ ನಿರ್ಧಾರ ನಾಳೆ ಹೇಳ್ತೀನಿ, ಯೋಚನೆ ಮಾಡಬೇಡ, ಆರಾಮಾಗಿರು. ಓಕೆ? We'll be right back.
ಕಂಗ್ರಾಚುಲೇಷನ್. ಯಾರು ತಂದಿಟ್ರು? ಆಗ್ಲೇ ಇಲ್ಲ, ಏನೂ ಇದ್ದಿಲ್ಲ. ಯಾರು ಬಂದ್ರು? ಯಾರು? ನಾನು. ಮದರ್, ನೀನಾ?